ಬಾಯ್ಕಾಟ್ ಚೈನಾ ಅಂತ ನಾವು ಹೇಳ್ತಾ ಇದೀವಿ, ಹೇಳೋದು ಸುಲಭ ಮಾಡೋದು ಕಷ್ಟ ಅನ್ನೋದೀಗ ಆಗ್ತಾ ಇದೆ. ಜೂನ್ 21ಕ್ಕೆ ಪ್ರಧಾನಿ ಮೋದಿ ರಾಷ್ಟ್ರೀಯ ಭಾಷಣವನ್ನ ಮಾಡಲಿದ್ದಾರೆ. ಭಾರತ ಚೀನಾ ಗಲ್ವಾನ್ ಘರ್ಷಣೆ ಬೆನ್ನಲ್ಲೇ ಮೋದಿ ಅವರು ರಾಷ್ಟ್ರೀಯ ಭಾಷಣ ನಡೆಯಲಿದೆ ಜೂನ್ 21ಕ್ಕೆ ಅಂತೆ. ಏನ್ ಮಾತಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಸರ್, ಜೂನ್ 21 ಯೋಗ ದಿನ ಅವತ್ತು. ಸೊ ಅವತ್ತಿನ ದಿನ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿಗಳು ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಯೋಗದ ಬಗ್ಗೆ ಮಾತಾಡ್ತಾರ ಇಲ್ಲ ಚೀನಾ ವಿಚಾರದಲ್ಲಿ ಏನಾದರೂ ಮಾತಾಡ್ತಾರ. ಚೀನಾ ವಿಚಾರದಲ್ಲಿ ಸೂರ್ಯ ಗ್ರಹಣ ಕೂಡ ಅವತ್ತಿದೆ, ಗೊತ್ತಿಲ್ಲ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂತ. ಬಟ್ 21ನೇ ತಾರೀಕಿಗೆ ಭಾಷಣ ಫಿಕ್ಸ್ ಆಗಿದೆ. ಇವತ್ತು ಯೋಗ ದಿನ ಇದೆ, ಸೂರ್ಯಗ್ರಹಣ ಇದೆ, ಚೀನಾ ವಿಚಾರ ಕೂಡ ಇದೆ. ಯಾವ ವಿಚಾರ ಆಗುತ್ತೆ ಅನ್ನೋದನ್ನ ಅವತ್ತು ನೋಡೋಣ. ಈ ಕಡೆಗೆ ತೆಲಂಗಾಣ ವಿಚಾರಕ್ಕೆ, ಸೊ ಗಲ್ವಾನ್ ಘರ್ಷಣೆಯಲ್ಲಿ ಹುತಾತ್ಮರಾದಂತಹ ಯೋಧರ ಪಟ್ಟಿ ಈಗ ಬರ್ತಾ ಇದೆ. ಇಕುಮುಲ್ಲಾ ಸಂತೋಷ್ ಬಾಬು ಅವರು ಹೈದರಾಬಾದ್ನವರು. ಗಲ್ವಾನ್ ಘರ್ಷಣೆಯಲ್ಲಿ ಹುತಾತ್ಮರಾದಂತಹ ಯೋಧರ ಪಟ್ಟಿ, ಒಟ್ಟು 20 ಜನ ಏನು ಹುತಾತ್ಮರಾಗಿದ್ದಾರೆ, ಅವರ ಪಟ್ಟಿಯನ್ನ ಈಗ ಬರ್ತಾ ಇದೆ. ಸೊ ಯಾರ್ಯಾರು ಏನು ಅಂತ ಹೇಳಿ, ಎಲ್ಲಿ ಯೋಧರು ಇವೆಲ್ಲವೂ ಕೂಡ ಈಗ ಮಾಹಿತಿಗಳು ಈಗಷ್ಟೇ ಬರ್ತಾ ಇದೆ. ಸೊ ಈಗ ನಿನ್ನೆ ಅಷ್ಟೇ ಬರ್ತಾ ಇತ್ತು ಕರ್ನಲ್ ಸಂತೋಷ್ ಬಾಬು ಅವರು ಯಾರಿದ್ರು, ಅವರು ಹೈದರಾಬಾದ್ನವರು ಅನ್ನೋದು ಗೊತ್ತಾಗಿತ್ತು. ಇನ್ನುಳಿದಂಥವ್ರು ಯಾರಾದರೂ ಇದ್ದಾರಾ, ನಮ್ಮ ರಾಜ್ಯದವರು ಯಾರಾದರೂ ಇದ್ದಾರಾ, ಯಾವ್ಯಾವ ರಾಜ್ಯದಿಂದ ಹೋದವರಿದ್ದಾರೆ, ಸೊ ಎಲ್ಲ ಮಾಹಿತಿಗಳು ಈಗಷ್ಟೇ ಬರಬೇಕಾಗಿದೆ. ಬರ್ತಾ ಇದೆ ಆ ಪಟ್ಟಿ ಯಾವ್ಯಾವುದು ಅಂತ ಹೇಳಿ. ಸೊ ಗಲ್ವಾನ್ ಕಣಿವೆಯಲ್ಲಿ ಚೀನಾದವರಿಂದ ಆ ದುಷ್ಕೃತ್ಯದಿಂದ ನಮ್ಮಲ್ಲಿ ಹುತಾತ್ಮರಾದರು ಒಂದು 20 ಯೋಧರು, ಅದರಲ್ಲಿ ಕರ್ನಲ್ ಒಬ್ಬರು. ಸೊ ಹೈದರಾಬಾದ್ ಮೂಲದವರು ಸಂತೋಷ್ ಬಾಬು ಅವರು, ಇನ್ನು ನುದುರಾಮ್ ಸುರೇನ್ ಅಂತೇಳಿ ಮಯೂರ್ ಭಂಜ್ರವರು, ಇನ್ನೊಂದು ಕಡೆಗೆ ಮನ್ದೀಪ್ ಸಿಂಗ್ ಪಟಿಯಾಲಾದವರು. ಒಂದೊಂದು ಹೆಸರುಗಳೀಗ ಬರ್ತಾ ಇದೆ ಎಲ್ಲಿಯವರು ಅಂತ ಹೇಳಿ. ಇನ್ನು ಸಂತಾಮ್ ಸಿಂಗ್ ಅವರು, ಗುರುದಾಸ್ ಸಪೂರ್ನವರು. ಸೊ ಒಂದೊಂದೇ ಮಧುರೈನಿಂದಲೂ ಕೂಡ ಹವಾಲ್ದಾರ್ ಕೆ ಪಳನಿ ಅವರು, ನಿನ್ನೆ ಅಷ್ಟೇ ಬಂದಿತ್ತು ಆ ಮಾಹಿತಿ. ಇನ್ನು ಹವಾಲ್ದಾರ್ ಸುನೀಲ್ ಕುಮಾರ್ ಪಾಟ್ನಾದಿಂದ ಎಲ್ಲ ಮಾಹಿತಿಗಳನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಪಟ್ಟಿಯನ್ನು. ಸೊ ಆ ಪಟ್ಟಿಯ ಮಾಹಿತಿಯನ್ನು ಕೂಡ ನಿಮ್ಗೆ ಕೊಡ್ತೀವಿ, ನಮ್ಮಲ್ಲಿ ಯಾರಾದರೂ ಇದ್ದಾರಾ ಏನು ಅಂತ ಹೇಳಿ. ಎಲ್ಲೇ ಆದರೂ ಕೂಡ ನಮ್ಮ ಯೋಧರವರೆಲ್ಲ ಅವರಿಂದ ನಾವು ರಕ್ಷಣೆ ಪಡ್ಕೊಂಡಿರುವಂಥವ್ರು. ಒಟ್ಟು 20 ಜನರ ಲಿಸ್ಟ್ ಈಗಷ್ಟೇ ಬರ್ತಾ ಇದೆ, ಹೇಳ್ತಾ ಹೋಗ್ಬಿಡ್ತೀನಿ. ಕರ್ನಲ್ ಅವರು ಹೈದರಾಬಾದ್ನಿಂದ, ಇನ್ನೊಂದು ಕಡೆಗೆ ನದುರಾಮ್ ಸೊರೇನ್ ಅವರು ಮಯೂರ್ ಭಂಜ್ನಿಂದ, ಇನ್ನೊಂದು ಕಡೆಗೆ ಮನ್ದೀಪ್ ಸಿಂಗ್ ಅವರು ಪಟಿಯಾಲಾದಿಂದ, ಸತ್ನಾಮ್ ಸಿಂಗ್ ಅವರು ಗುರುದಾಸ್ಪುರದಿಂದ, ಪಳನಿ ಅವರು ಮಧುರೈಯಿಂದ, ಇನ್ನು ಸುನೀಲ್ ಕುಮಾರ್ ಅವರು ಪಾಟ್ನಾದಿಂದ, ಬಿಪುಲ್ ರಾಯ್ ಅವರು ಮೇರಠ್ ಸಿಟಿಯಿಂದ, ದೀಪಕ್ ಕುಮಾರ್ ಅವರು ರೇವಾದಿಂದ, ಸೊ ರಾಜೇಶ್ ಓರಂಗ್ ಅವರು ಬೇಗೂಮಿಂದ. ಸೊ ಇವೆಲ್ಲವೂ ಕೂಡ ನೋಡ್ತಾ ಇದ್ದಾಗ ನಿಮ್ಗೆ ಆಲ್ಮೋಸ್ಟ್ ಆಲ್ ಉತ್ತರ ಭಾರತದಲ್ಲಿರುವಂಥವ್ರದ್ದೇ ಇದೆ. ಸೊ ಕೆಲವು ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿರೋರು ಕೂಡ ಇದೆ, ತಮಿಳ್ನಾಡು ಮತ್ತು ತೆಲಂಗಾಣ ಭಾಗದಲ್ಲಿ. ಉಳಿದಂಥವರೆಲ್ಲರೂ ಕೂಡ ನಿಮಗೆ ಪಂಜಾಬು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ ಈ ಕಡೆ ಇರುವಂಥವರ ಅತಿ ಹೆಚ್ಚಾಗಿ ನಿಮಗೆ ಕಾಣಿಸಿಕೊಳ್ತಾ ಇದೆ. ಓಕೆ, ಒಟ್ಟು 20 ಯೋಧರು ಏನು ಹುತಾತ್ಮರಾದರು, ಅವರ ಎಲ್ಲೆಲ್ಲಿಯಿಂದ ಅಂತ ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ದೀಪಕ್ ಕುಮಾರ್ ರೇವಾದಿಂದ, ಸಿಪಾಯಿ ರಾಜೇಶ್ ಅವರು ಓರಾಂಗ್ ಬೀರ್ಗಮ್ನಿಂದ, ಸೊ ಸಿಪಾಯಿ ಕುಂದನ್ ಕುಮಾರ್ ಓಜಾ ಜಾರ್ಖಂಡ್ನಿಂದ, ನಿಮಗೆ ಇನ್ನು ಸಿಪಾಯಿ ಗಣೇಶ್ ರಾಮ್ ಅವರು ಕಂಕೇರ್ನಿಂದ. ಗಲ್ವಾನ್ ಘರ್ಷಣೆಯಲ್ಲಿ ಹುತಾತ್ಮರಾದಂಥ ಯೋಧರ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದೆ. ಒಟ್ಟು 20 ಯೋಧರು ನಿನ್ನೆ ಹುತಾತ್ಮರಾಗಿದ್ದರು. ಅವರದ್ದು ಕೂಡ ಏನು ಕಡಿಮೆ ಇಲ್ಲ, ಅವರದ್ದು ಕೂಡ 45 ಜನರನ್ನು ಹೊಡೆದುರುಳಿಸಿದ್ವಿ. ಮನ್ದೀಪ್ ಸಿಂಗ್ ಪಟಿಯಾಲಾದಿಂದ ಅವರು, ಅದೇ ರೀತಿಯಾಗಿ ಸಂತಾಮ್ ಸಿಂಗ್ ಗುರುದಾಸ್ಪುರದಿಂದ. ಒಟ್ಟು 20 ಯೋಧರ ಪಟ್ಟಿ ಇದು. ಹವಾಲ್ದಾರ್ ಕೆ ಪಳನಿ ಅವರು ಮಧುರೈ, ಸೊ ಹವಾಲ್ದಾರ್ ಸುನೀಲ್ ಕುಮಾರ್ ಪಾಟ್ನಾದಿಂದ. ಇನ್ನುಳಿದಂತೆ ಎಲ್ಲ ಹೆಸರುಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅಂತ. ಓಕೆ, ಒಟ್ಟು 20 ಯೋಧರು ಏನು ಹುತಾತ್ಮರಾದರು, ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಗಲ್ವಾನ್ ಘರ್ಷಣೆಯಲ್ಲಿನೇ ಏನು ಯೋಧರು ಹುತಾತ್ಮರಾದರು. ಸೊ ಅವರ ಪಟ್ಟಿ ಈ ರೀತಿಯಾಗಿದೆ. ಕರ್ನಲ್ ಬಿಕ್ಮುಲ್ಲಾ ಸಂತೋಷ್ ಬಾಬು ಹೈದರಾಬಾದ್ನಿಂದ, ನುದುರಾಮ್ ಸುರೇನ್ ಮಯೂರ್ ಭಂಜ್ನಿಂದ, ಇನ್ನೊಂದು ಕಡೆಗೆ ಮನ್ದೀಪ್ ಸಿಂಗ್ ಪಟಿಯಾಲಾದಿಂದ, ಇನ್ನೊಂದು ಕಡೆಗೆ ಸಂತಾಮ್ ಸಿಂಗ್ ಅವರು ಗುರುದಾಸ್ಪುರದಿಂದ, ಇನ್ನೊಂದು ಕಡೆಗೆ ಕೆ ಪಳನಿ ಅವರು, ಹವಾಲ್ದಾರ್ ಕೆ ಪಳನಿ ಅವರು ಮಧುರೈಯಿಂದ, ಹವಾಲ್ದಾರ್ ಸುನೀಲ್ ಕುಮಾರ್ ಅವರು ಪಾಟ್ನಾದಿಂದ, ಇನ್ನೊಂದು ಕಡೆಗೆ ಹವಾಲ್ದಾರ್ ಬಿಪುಲ್ ರಾಯ್ ಅವರು ಕೂಡ
ಮೆರಿಟ್ ಸಿಟಿಯಿಂದ, ಇನ್ನು ದೀಪಕ್ ಕುಮಾರ್ ಅವರು ರೇವಾದಿಂದ, ರಾಜೇಶ್ ಓರಂಗ್ ಅವರು ಬಿರುಗಂನಿಂದ, ಕುಂದನ್ ಕುಮಾರ್ ಓಜಾ ಅವರು ಸಹೀಬ್ಗಂಜ್ನಿಂದ, ಗಣೇಶ್ ರಾಮ್ ಅವರು ಕನ್ಕೇರ್ನಿಂದ, ಚಂದ್ರಕಾಂತ್ ಪ್ರಧಾನ್ ಕಂಧಮಲ್ನಿಂದ, ಇವೆಲ್ಲರೂ ಕೂಡ ಒಂದೊಂದು ಹೆಸರುಗಳಿದ್ದಾವೆ. ಅಂಕುಶ್ ಅಂತ ಹೇಳಿ ಅವರು ಕೂಡ ಹಂಪಿ ಹಮೀರ್ಪುರ್ನಿಂದ, ಇನ್ನೊಂದು ಕಡೆಗೆ ಗುರುಬಿಂದರ್ ಅಂಥೇಳಿ ಸಂಗ್ರೂರಿಂದ, ಗುರ್ತೇಜ್ ಸಿಂಗ್ ಅಂಥೇಳಿ ಅಂದರೆ ಮಾನ್ಸಾದಿಂದ, ಚಂದನ್ ಕುಮಾರ್ ಭೋಜ್ಪುರ್ನಿಂದ, ಕುಂದನ್ ಕುಮಾರ್ ಸಹರಸ್ತಾದಿಂದ, ಅಮನ್ ಕುಮಾರ್ ಸಂಸ್ತಿಪುರಿಂದ, ಜೈಕಿಶೋರ್ ಸಿಂಗ್ ಅಂಥೇಳಿ ವೈಶಾಲಿಯಿಂದ, ಗಣೇಶ್ ಹನ್ಸ್ದಾ ಅಂಥೇಳಿ ಈಸ್ಟ್ ಸಿಂಗ್ಭೂಮ್ನಿಂದ. ಸೊ ಇವರೆಲ್ಲರೂ ಕೂಡ ನಿನ್ನೆ ಹುತಾತ್ಮರಾಗಿರುವಂಥ ಯೋಧರು. ಪ್ರತಿಯೊಂದು ಕುಟುಂಬದಲ್ಲಿ ಹೇಳ್ತಾರೆ, ಅವರೆಲ್ಲರೂ ಕೂಡ ಧೈರ್ಯದಿಂದ ಹೇಳ್ತಾರೆ, ನನ್ನನ್ನು ಮತ್ತೊಬ್ಬ ಮಗನನ್ನು ಕೂಡ ಕಳುಹಿಸ್ಕೊಡ್ತೀವಿ ಅಂತ ಹೇಳಿ. ಆದರೆ ಆ ಸಂಕಟ ನೋವು ಮಾತ್ರ ಆ ಕುಟುಂಬದವ್ರಿಗಿದ್ದೇ ಇರುತ್ತೆ. ದೇಶದ ವಿಚಾರದಲ್ಲಿ ಹೇಳ್ತಾರೆ, ಕಳ್ಕೊಂಡವ್ರ ಕಷ್ಟ ಅವರಿಗೆ ಗೊತ್ತು, ಹೇಳೋಕ್ಕೆ ಸುಲಭ ಇರುತ್ತೆ, ಆದರೆ ಅನುಭವಿಸೋದು ಮಾತ್ರ ಅದರ ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಕುಟುಂಬದವರೀಗ ಎಲ್ಲರೂ ಕೂಡ ಧೈರ್ಯದಿಂದ ಹೇಳ್ತಾ ಇದ್ದಾರೆ, ದೇಶಕ್ಕೋಸ್ಕರ ನನ್ನ ಮಗ ಪ್ರಾಣವನ್ನು ಅರ್ಪಿಸಿದ ಅಂತ ಹೇಳಿ. ಬಟ್ ಆ ನೋವನ್ನು ವಾಪಸ್ ಕೊಡೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಎತ್ತಿದಾಗ ಖಂಡಿತ ಸಾಧ್ಯ ಇಲ್ಲ. ನಾವು ಹೇಳ್ತೀವಿ, ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸಿದಂಥ ಯೋಧ, ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಎಲ್ಲ ಮಾತಾಡ್ತೀವಿ. ಬಟ್ ನಿಭಾಯಿಸೋದು ತುಂಬ ಕಷ್ಟ ಆಗುತ್ತೆ. ಯಾರಿಂದ ಆಗಿರುವಂಥ ಎಡವಟ್ಟುಗಳು ಅನ್ನೋದಾಗ ನಾವು ನಮಗೆ ನಾವೇ ಮಾಡಿಕೊಂಡಿರುವಂಥ ಎಡವಟ್ಟುಗಳು ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಕೂಡ ಇಲ್ಲ. ಸೊ 55ರಲ್ಲಿ ನಾವು ವಿಶ್ವಸಂಸ್ಥೆಯ ಸದಸ್ಯ ಆಗಿಬಿಟ್ಟಿದ್ರೆ ಈ ಪರಿಸ್ಥಿತಿ ಇವತ್ತು, ಚೀನಾ ಹೇಗೆ ಪವರ್ಫುಲ್ ಆಗಿರ್ತಾ ಇತ್ತು ಹಾಗೆ ಭಾರತ ಪವರ್ಫುಲ್ ಆಗಿರ್ತಾ ಇತ್ತು. ಅವತ್ತು ಧಾರಾಳವಾಗಿ ನನ್ನ ಪಕ್ಕದಲ್ಲಿದ್ದಾನೆ ಚೀನಾ, ಅದು ದೊಡ್ಡಣ್ಣ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅವತ್ತು ಹೇಳಿಬಿಟ್ಟು ಕೈ ಕೊಟ್ಟು ಕೂತ್ವಿ. ಇವತ್ತು ಅನುಭವಿಸ್ತಾ ಇದ್ವಿ ಅಲ್ಲಿಂದ ಇಲ್ಲಿವರೆಗೂ.